ಕಬೀರಾಪುರ ಎಂಬ ಊರಲ್ಲಿ ರಾಮದಾಸ್ ಮತ್ತು ಅವನ ಹೆಂಡತಿ ಮೀರಾ ಜೊತೆಯಲ್ಲೇ ವಾಸಿಸುತ್ತಿದ್ದರು. ರಾಮದಾಸ್ ಮೀನು ಮಾರುವ ಕೆಲಸ ಮಾಡುತ್ತಿದ್ದ. ಇವತ್ತು ತಿಂಡಿಗೆ ಏನು ಮಾಡಿದ್ಯಾ? ಮೀನು, ಪನ್ನೀರ್ ಪಲ್ಯ, ಸಾಂಬಾರ್ ಮತ್ತು ಆಮ್ಲೆಟ್ ಮಾಡಿದ್ದೀನಿ. ಎಲ್ಲಾನು ತುಂಬಾ ಸ್ವಾದಿಷ್ಟಕರವಾಗಿದೆ. ಸರಿ, ಏನೆಲ್ಲ ಮಾಡಿದ್ಯಾ ತಗೊಂಬಾ. ತಿಂಡಿ ಮುಗಿದ ಮೇಲೆ ರಾಮದಾಸ್ ಮೀನು ಹಿಡಿಯೋಕೆ ಅಂತ ನದಿಗೆ ಹೋಗ್ತಾನೆ. ದಿನವಿಡೀ ಬಿಸಿಲಲ್ಲಿ ಮೀನು ಹಿಡಿದ ನಂತರ ಮನೆಗೆ ವಾಪಸ್ ಬರ್ತಾನೆ. ಬಂದ್ರ ಸಾಹೇಬ್ರ ಜನ ಬಂದಿದ್ರು, ಊರಲ್ಲೆಲ್ಲ ಅನೌನ್ಸ್ಮೆಂಟ್ ಮಾಡಿ ಹೋದ್ರು. ಊರಲ್ಲಿ ಫ್ಲೂ ಹರಡಿದಂತೆ, ಮತ್ತೆ ಊರಿನ ಎಲ್ಲಾ ಜನರಿಗೆ ಮಾಸ್ಕ್ ಕೊಟ್ಟು ಹೋದ್ರು. ಇಲ್ಲಿದೆ ನಿಮ್ ಮಾಸ್ಕ್. ಮಾಸ್ಕ್ ಹಾಕೊಳ್ಳೋದ್ರಿಂದ ಫ್ಲೂ ಬರಲ್ವಾ? ಹಾ, ಅವನು ಹೇಳ್ತಿದ್ದ ಈ ಮಾಸ್ಕ್ ಸಾಹೇಬ್ರು ತರಿಸಿದ್ದು. ಈ ಮಾಸ್ಕ್ ಇಂದ 100% ಪ್ರೊಟೆಕ್ಷನ್ ಅಂತೆ. ಹಾ, ಒಂದ್ ವೇಳೆ ಎಲ್ಲಾದ್ರೂ ಮಾಸ್ಕ್ ಕಲ್ಕೊಂಡ್ರೆ ವಾಪಸ್ ಸಿಗಲ್ವಂತೆ, ಮತ್ತೆ ಮಾಸ್ಕ್ ಇಲ್ದೆ ಮನ ಹೊರಗಡೆ ಹೋಗುವಂತಿಲ್ವಂತೆ. ಸರಿ ಆಯ್ತು, ಸೂಚನೆಗಳನ್ನ ಕೊಡೋದ್ ನಿಲ್ಸು, ಊಟ ಹಾಕು. ಏನ್ ಮಾಡಿದ್ಯಾ? ಹಾಲು, ಗೋಬಿ, ಬಟಾಣಿ, ಟೊಮೆಟೊ, ಬದನೆ ಮತ್ತು ಮೀನು ಹಾಕಿ ಸ್ವಾದಿಷ್ಟಕರ ಮಿಕ್ಸ್ ವೆಜ್ ಮಾಡಿದೀನಿ. ಸರಿ ಆಯ್ತು, ಏನೆಲ್ಲ ಮಾಡಿದ್ಯಾ ತಗೊಂಬಾ. ಮಾರನೇ ದಿನ ಊರಲ್ಲೆಲ್ಲ ಮಾಸ್ಕ್ ಹಾಕಿ ಓಡಾಡ್ತಾ ಇದ್ರು. ರಾಮದಾಸ್ ಕೂಡ ಮಾಸ್ಕ್ ಹಾಕೊಂಡು ಮೀನು ಹಿಡಿಯೋಕೆ ಹೋಗ್ತಾನೆ. ರಾಮದಾಸ್ ಸಂಜೆ ಬಲೆಯಿಂದ ಮೀನು ತೆಗೆದು ಡಬ್ಬಕ್ಕೆ ಹಾಕ್ತಾ ಇರುವಾಗ ಒಂದು ಮೀನಿನ ಬಾಯಲ್ಲಿ ಚಿನ್ನದ ಉಂಗುರವನ್ನು ನೋಡ್ತಾನೆ. ರಾಮದಾಸ್ ಚಿನ್ನದ ಉಂಗುರವನ್ನು ನೋಡಿ ಆಶ್ಚರ್ಯನಾಗುತ್ತಾನೆ. ಆ ಉಂಗುರವನ್ನು ತಗೊಂಡು ಅವನು ಮನೆಗೆ ವಾಪಸ್ ಬರ್ತಾನೆ. ನೋಡು ಮೀನಿನ ಬಾಯಲ್ಲಿ ಇವತ್ ನಂಗೆ ಏನ್ ಸಿಕ್ತು ಅಂತ, ಒಂದು ಚಿನ್ನದ ಉಂಗುರ. ಹಾ, ಈಶ್ವರ ನಿನ್ನ ನಿಷ್ಠಾವಂತೆ ನೋಡಿ ಖುಷಿಯಾಗಿ ಕೊಟ್ಟಿದ್ದಾನೆ. ರಾಮದಾಸ್ ಆ ಉಂಗುರವನ್ನು ಮಾರಿ ಒಂದು ದೊಡ್ಡ ಮನೆ ಕಟ್ತಾನೆ, ಒಂದು ಕಾರ್ ಕೂಡ ಖರೀದಿಸ್ತಾನೆ. ಇವಾಗ ರಾಮದಾಸ್ ಕಾರಲ್ಲಿ ಮೀನು ಹಿಡಿಯೋಕೆ ಹೋಗ್ತಿದ್ದ, ಮತ್ತೆ ಮೀನನ್ನು ಕಾರಲ್ಲೇ ಇಟ್ಟು ಮನೆಗೆ ತರ್ತಿದ್ದ. ಹೀಗೆ ರಾಮದಾಸ್ ಮತ್ತು ಅವನ ಪತ್ನಿ ಸುಂದರವಾದ ಜೀವನವನ್ನು ನಡೆಸ್ತಾ ಇದ್ರು. ರಾಮದಾಸ್ನ ಪಕ್ಕದ ಮನೆಯಲ್ಲಿ ರಾಘವ್ ಅನ್ನೋ ಹಾಲು ಮಾರಾಟಗಾರ ಇದ್ದ. ರಾಘವ್ ರಾಮದಾಸ್ ಮೇಲೆ ತುಂಬಾನೇ ಅಸೂಯೆ ಪಡ್ತಿದ್ದ. ರಾಮದಾಸ ಅಂತೂ ಮೀನುಗಳನ್ನ ಹಿಡಿದು ಹಿಡಿದುನೇ ಒಂದ್ ಮಹಲನ್ ಕಟ್ಟಿಸ್ಬಿಟ್ಟ. ನಾನಿನ್ನ ಈ ಗುಡಿಸಲಲ್ಲೇ ಇದ್ದೀನಿ. ಈ ಹಸು ಅಂತೂ ನಂಗೆ ಹಾಲೇ ಕೊಡಲ್ಲ. ಇದೇ ಕಾರಣದಿಂದಾನೇ ನಾನಿನ್ನ ಬಡವ ಆಗಿರೋದು. ಆದ್ರೆ ರಾಮದಾಸನ್ನ ಬಡವ ಮಾಡಕ್ಕೆ ಒಂದ್ ಉಪಾಯ ಇದೆ. ಹಳ್ಳಿಲಿ ಈಗ ಫ್ಲೂ ಬಂದಿದೆ. ನಾನ್ ಅವನ್ ಮಾಸ್ಕ್ ಕದ್ಬಿಟ್ರೆ ಆಗ ರಾಮದಾಸು ಮನೆಯಿಂದ ಆಚೆ ಬರಕ್ಕೆ ಆಗಲ್ಲ. ಒಂದು ದಿನ ರಾತ್ರಿ ರಾಮದಾಸ್ ಮತ್ತು ಅವನ ಪತ್ನಿ ಮೀರಾ ಮಲಗಿರುವಾಗ ರಾಘವ್ ರಾಮದಾಸ್ ಮನೆಗೆ ನುಗ್ಗುತ್ತಾನೆ. ರಾಮದಾಸ್ ಮತ್ತು ಮೀರಾನ ಫೇಸ್ ಮಾಸ್ಕ್ ಕದ್ದು ಅವನ ದನಕ್ಕೆ ತಿನ್ನೋಕೆ ಕೊಡ್ತಾನೆ. ಮರುದಿನ ರಾಮದಾಸ್ ಕೆಲಸಕ್ಕೆ ಹೊರಡುವಾಗ ಮನೆಯೆಲ್ಲ ಫೇಸ್ ಮಾಸ್ಕ್ ಹುಡುಕ್ತಾನೆ, ಆದ್ರೆ ಅವನಿಗೆ ಎಲ್ಲೂ ಸಿಗಲ್ಲ. ಎರಡು ಫೇಸ್ ಮಾಸ್ಕ್ ಕಾಣಿಸ್ತಾ ಇಲ್ವಲ್ಲ, ಈಗ ನಾನ್ ಮೀನ್ ಹಿಡಿಯಕ್ಕೆ ಹೆಂಗ್ ಹೋಗೋದು? ಈ ತಿಂಗಳು ಪೂರ್ತಿ ಫ್ಲೂ ಮುಗಿಯೋ ತರ ಕಾಣಿಸ್ತಾ ಇಲ್ಲ. ರಾಮದಾಸ್ ಅವನ ತಂದೆಯ ಫೋಟೋ ಮುಂದೆ ನಿಂತು ಅಳೋಕೆ ಶುರು ಮಾಡ್ತಾನೆ. ಅವಾಗ ರಾಮದಾಸ್ ತಂದೆಯ ಆತ್ಮ ಕಾಣಿಸಿಕೊಳ್ಳುತ್ತದೆ. ಅಳಬೇಡ ನನ್ ಮಗನೇ ಬಹು, ನಿನಗೆ ನಾನು ಒಂದು ಜಾದುವಿನ ಮಾಸ್ಕ್ ಕೊಡ್ತೀನಿ, ಅದು ತುಂಬಾ ಕೆಲಸ ಮಾಡುತ್ತೆ. ರಾಮದಾಸ್ನ ತಂದೆ ರಾಮದಾಸ್ ಮತ್ತು ಅವನ ಪತ್ನಿ ಮೀರಾಗೆ ಒಂದು ಜಾದು ಮಾಸ್ಕ್ ಕೊಟ್ಟು ಮಾಯವಾಗ್ತಾನೆ. ರಾಮದಾಸ್ ಪತ್ನಿ ಮೀರಾ ಮಾಸ್ಕ್ ಹಾಕಿದ ತಕ್ಷಣ ಅವಳ ವಾಸನೆ ಶಕ್ತಿ ಜಾಸ್ತಿಯಾಗುತ್ತೆ. ನಿನ್ನ ಬಟ್ಟೆಯಲ್ಲಿ ಪರ್ಫ್ಯೂಮ್ ಸ್ಮೆಲ್ ಹೇಗೆ ಬರ್ತಾ ಇದೆ? ಅರೆ, ಬಜಾರ್ ಅಲ್ಲಿ ಮೀನ್ ಮಾರಕ್ ಹೋಗ್ತೀನಿ ನಾನು, ಅಲ್ಲಿ ತುಂಬಾ ಜನ ಹೆಂಗಸರು ಮೀನ್ ತಗೊಳಕ್ ಬರ್ತಾರೆ. ಸ್ವಲ್ಪ ಅವರಿಂದ ದೂರ ನಿಂತು ಮೀನು ಮಾರಾಟ ಮಾಡು. ಮಾರನೇ ದಿನ ರಾಮದಾಸ್ ಜಾದು ಮಾಸ್ಕ್ ಹಾಕಿಕೊಂಡು ನದಿಗೆ ಮೀನು ಹಿಡಿಯಲು ಹೋಗ್ತಿದ್ದ. ಅವಾಗ ಅವನ ವಾಸನೆಯ ಶಕ್ತಿಯಿಂದ ಮೀನು ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತಾಗ್ತಿತ್ತು. ಜಾದು ಮಾಸ್ಕ್ ನಿಂದಾಗಿ ರಾಮದಾಸ್ ಮುಂಚೆಗಿಂತ ಎರಡು ಪಟ್ಟು ಮೀನು ಹಿಡಿತಾ ಇದ್ದ. ಈಗ ನಾವು ನಮ್ದೇ ಒಂದು ಕಂಪನಿ ಓಪನ್ ಮಾಡಿ ಮೀನುಗಳನ್ನ ರಫ್ತು ಮಾಡೋಣ. ಜಾದು ಮಾಸ್ಕ್ ನಿಂದಾಗಿ ರಾಮದಾಸ್ ನ ಸಂಪತ್ತು ಎರಡು ಪಟ್ಟು ಜಾಸ್ತಿ ಆಗುತ್ತೆ. ಒಂದು ದಿನ ರಾಮದಾಸ್ ಮತ್ತು ಅವನ ಪತ್ನಿ ಜಾದು ಮಾಸ್ಕ್ ಬಗ್ಗೆ ಮಾತಾಡ್ತಾ ಇದ್ರು. ನಾವಿವತ್ತು ಈ ಸ್ಥಿತಿಲಿದ್ದೀವಿ ಅಂದ್ರೆ ನಮ್ಮ ಅಪ್ಪಾಜಿ ಕೊಟ್ಟಿರೋ ಈ ಜಾದುವಿನ ಮಾಸ್ಕಿನ ಕಾರಣದಿಂದ. ರಾಘವ್ ಕಿಟಕಿಯಿಂದ ರಾಮದಾಸ್ ನ ಎಲ್ಲಾ ಮಾತುಗಳನ್ನು ಕದ್ದು ಕೇಳ್ತಾ ಇರ್ತಾನೆ. ಒಂದಿನ ರಾಮದಾಸ್ ಮತ್ತು ಅವನ ಪತ್ನಿ ಮೀರಾ ಮಾಸ್ಕ್ ತೆಗೆದು ಮಲಗಿರುವಾಗ ರಾಘವ್ ಅವನ ಮನೆಗೆ ನುಗ್ತಾನೆ, ಮತ್ತೆ ಜಾದು ಮಾಸ್ಕ್ ಕದಿಯೋಕೆ ಪ್ರಯತ್ನ ಮಾಡ್ತಾನೆ.
ರಾಘವ್ ಜಾದೂ ಮಾಸ್ಕ್ ಮುಟ್ಟಿದ ತಕ್ಷಣ ಅವನಿಗೆ ಜೋರಾಗಿ ಕರೆಂಟ್ ಶಾಕ್ ಹೊಡೆದಂಗಾಗುತ್ತೆ. ಮತ್ತೆ ಅವನು ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳ್ತಾನೆ. ಮಾರನೇ ದಿನ ರಾಮದಾಸ್ ಮತ್ತು ಅವನ ಪತ್ನಿ ನಿದ್ದೆಯಿಂದ ಎದ್ದಾಗ ರಾಘವ್ ನೆಲದಲ್ಲಿ ಬಿದ್ದಿರೋದನ್ನ ನೋಡ್ತಾರೆ. ರಾಘವ್ ಮತ್ತು ಮೀರಾಗೆ ಗೊತ್ತಾಗುತ್ತೆ ಕಳ್ಳ ರಾಘವೇ ಆಗಿದ್ದ ಅಂತ. ಅವನೇ ಹಳೆ ಮಾಸ್ಕ್ ಅನ್ನು ಕದ್ದಿದ್ದ ಅಂತ. ಮತ್ತೆ ಅವನು ಈಗ ಜಾದೂ ಮಾಸ್ಕ್ ಕದಿಯೋಕೆ ಬಂದಿದ್ದ. ರಾಮದಾಸ್ ರಾಘವ್ನ ಪೊಲೀಸ್ಗೆ ಹಿಡಿದು ಕೊಡ್ತಾನೆ. ನಾನಕ್ಪುರ್ ಅನ್ನೋ ಊರಲ್ಲಿ ಕರಿಷ್ಮಾ ಮತ್ತೆ ಆರಬ್ ಅವರ ತಂದೆ ಜೊತೆ ಇರ್ತಿದ್ರು. ಅವರ ತಂದೆ ಟಿಬಿ ಕಾಯಿಲೆಯಿಂದ ಬಳಲ್ತಿದ್ರು. ಯಾವಾಗ್ಲೂ ಹಾಸಿಗೆ ಮೇಲೆ ಮಲಗಿರ್ತಿದ್ರು. ಕರಿಷ್ಮಾಗೆ ಎರಡಂತಸ್ತಿನ ಮನೆಯೇ ಇತ್ತು. ಕೆಳಗಡೆ ಮನೆಯಲ್ಲಿ ಅವರೇ ಇರ್ತಿದ್ರು ಮತ್ತೆ ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ರು. ಅವ್ರ ಮನೆಯಲ್ಲಿ ದುಡಿಯೋರು ಯಾರು ಇಲ್ದೇ ಇರೋದ್ರಿಂದ ಬಾಡಿಗೆಯಿಂದ ಬಂದ ಹಣದಿಂದಾನೇ ಮನೆ ನಡೆಸ್ತಾ ಇದ್ರು. ಕರಿಷ್ಮಾ ಆರಬ್ ಅವರ ಮನೆ ಮೇಲೆ ಶ್ಯಾಮ್ದಾರ್ ಅನ್ನೋ ಬಾಡ್ಗೆದಾರ ತನ್ನ ಹೆಂಡತಿ ಜೊತೆ ಇರ್ತಿದ್ದ. ಶ್ಯಾಮ್ಲಾಲ್ ಅವ್ರ ಕಣ್ಣು ಕರಿಷ್ಮಾ ಆರಬ್ ಅವರ ಮನೆ ಮೇಲ್ ಬಿತ್ತು. ಗೊತ್ತಿಲ್ಲ ಮುದ್ಕ ಮನೆಯವನು ಯಾವಾಗ ಸಾಯ್ತಾನೋ ಅಂತ. ಸತ್ತೋ ತಕ್ಷಣ ಆ ಮನೆನ ನಾವ್ ಕಬ್ಜಾ ಮಾಡ್ಕೊಳ್ಳೋಣ ಸರಿನಾ? ಆದ್ರೆ ಅವ್ರಿಗ ಇಬ್ರು ಮಕ್ಕಳು ಬೇರೆ ಇದಾರಲ್ಲ. ಮಕ್ಕಳ ಬಗ್ಗೆ ಯಾರ ತಲೆ ಕೆಡ್ಸ್ಕೊತಾರೆ? ನಾನು ಒಬ್ರತ್ರ ಮಾತಾಡಾಗಿದೆ, ಈ ಮಕ್ಕಳನ್ನ ಅಲ್ಲಿ ಮಾರ್ಬಿಡೋಣ. ಊರ್ನವ್ರೇನಾದ್ರೂ ಕೇಳ್ಬಿಟ್ರೆ ಆಗ? ಊರ್ನವ್ರಿಗೆ ಅವಾಗ ಹೇಳೋಣ, ಆ ಹುಡುಗಿ ಒಂದ್ ಹುಡುಗನ್ ಜೊತೆ ಓಡ್ ಹೋದ್ಲು ಅಂತ. ಮತ್ತೆ ಹುಡುಗ ಒಂದ್ ಹುಡುಗಿ ಜೊತೆ ಓಡೋದ ಅಂತ. ಆ ಮುದುಕ ಏನಾದ್ರೂ ಸತ್ ಹೋದ್ರೆ ಆ ಮನೆ ನಮ್ದೇ. ಆ ಊರಲ್ಲಿ ಒಂದು ದೊಡ್ಡ ಶ್ರೀಮಂತರ ಮನೆ ಇತ್ತು. ಅವ್ರ ಮನೆಯವರೆಲ್ಲ ಆಗಾಗ ವಿದೇಶಕ್ಕೆ ಹೋಗ್ ಬರ್ತಾ ಇದ್ರು. ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಅಮೆರಿಕದಿಂದ ಎರಡು ಬಿಳಿ ಇಲಿಗಳನ್ನ ತಂದಿದ್ದ. ಆ ಇಲಿಗಳಿಗೆ ಕೊರೋನಾ ವೈರಸ್ ಅಂಟ್ಕೊಂಡಿತ್ತು. ಕೆಲವು ದಿನಗಳಾದ್ಮೇಲೆ ಆ ಇಲಿಗಳು ಸತ್ತಾಗ ಅದನ್ನ ಹಾಗೆ ಕಸದ ಹತ್ರ ಹಾಕ್ಬಿಟ್ರು. ಯಾರ್ಯಾರು ಆ ಇಲಿಗಳ ಸಂಪರ್ಕಕ್ಕೆ ಬಂದಿದ್ರು ಅವ್ರ ಎಲ್ಲರಿಗೂ ಕೊರೋನಾ ಬಂತು. ಹಾಗೆ ಇಡೀ ಊರವ್ರಿಗೆ ಕೊರೋನಾ ಹಬ್ಬಕ್ ಶುರುವಾಯ್ತು. ಕರಿಷ್ಮಾ ಆರಬ್ ಅವರ ತಂದೆಗೆ ಮೊದಲೇ ಟಿಬಿ ಕಾಯಿಲೆ ಇತ್ತು. ರೋಗ ನಿರೋಧಕ ಶಕ್ತಿ ಅವ್ರಿಗೆ ಕಮ್ಮಿ ಇದ್ದಿದ್ರಿಂದ ಅವ್ರಿಗೂ ಕೊರೋನಾ ಕಾಯಿಲೆ ಶುರುವಾಯ್ತು. ಆರಬ್ ಮತ್ತೆ ಕರಿಷ್ಮಾಗೂ ಕೂಡ ಈ ಕಾಯಿಲೆ ಬರುವಂತ ಸಾಧ್ಯತೆ ತುಂಬಾನೇ ಇತ್ತು. ಯಾಕಂದ್ರೆ ಅವರೇ ಅವರ ತಂದೆಗೆ ಊಟ ಮತ್ತೆ ಔಷಧಿನ ಕೊಡ್ತಾ ಇದ್ದಿದ್ದು. ಆರಬ್ ತಂದೆನ ನೋಡ್ಕೊಳ್ತಿದ್ದ ಡಾಕ್ಟರ್ನ ಕರ್ಕೊಂಡ್ ಬಂದ್ರು. ನಿಮ್ಮ ತಂದೆಗೆ ಊಟ ಮತ್ತೆ ಔಷಧಿಯನ್ನ ಕೊಟ್ಟ ನಂತರ ನಿಮ್ಮ ಕೈಗಳಿಗೆ ಇಬ್ರು ಕೂಡ ಸ್ಯಾನಿಟೈಸರ್ನ ಹಾಕೊಳ್ಳೋದ್ ಮರಿಬೇಡಿ, ಇಲ್ಲಾಂದ್ರೆ ರೋಗ ನಿಮ್ಗೂ ಕೂಡ ಬರಬಹುದು, ಗೊತ್ತಾಯ್ತಾ? ಆರಬ್ ಕೂಡ್ಲೇ ಮೆಡಿಕಲ್ ಸ್ಟೋರ್ ಇಂದ ಸ್ಯಾನಿಟೈಸರ್ ತಗೊಂಡ್ ಬರಕ್ ಹೋಗ್ತಾನೆ. ಬಾಡಿಗೆದಾರ ಶ್ಯಾಮ್ಲಾಲ್ ಡಾಕ್ಟರ್ ಹೇಳಿದ ಎಲ್ಲಾ ಮಾತನ್ನು ಕೇಳಿಸ್ಕೊತಿರ್ತಾನೆ. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ದಿನ ಆ ಸ್ಯಾನಿಟೈಸರ್ನೆಲ್ಲ ಕದೀತಾ ಇರ್ಬೇಕು, ಆಗ ಇಬ್ರು ಮಕ್ಕಳು ಕೂಡ ರೋಗ ಬಂದು ಸತ್ ಹೋಗ್ತಾರೆ. ಶ್ಯಾಮ್ಲಾಲ್ ರಾತ್ರಿ ಕದ್ದು ಮುಚ್ಚಿ ಕೆಳಗ್ ಹೋಗಿ ಕರಿಷ್ಮಾ ಮತ್ತೆ ಆರಬ್ ಅವರ ಸ್ಯಾನಿಟೈಸರ್ನ ಕದ್ದು ಬಿಡ್ತಾರೆ. ಮರ್ದಿನ ಆರಬ್ ಎದ್ದು ನೋಡ್ದಾಗ ಅಲ್ಲಿದ್ದ ಸ್ಯಾನಿಟೈಸರ್ ಮಾಯಾಗಿರುತ್ತೆ. ಕರಿಷ್ಮಾ, ನೀನು ಸ್ಯಾನಿಟೈಸರ್ ಡಬ್ಬಿನ ತಿನ್ಬಿಟ್ಯಾ? ಹೇಗೆ, ಅದು ಕಾಣಿಸ್ತಾನೆ ಇಲ್ಲ. ಸಿಕ್ಕಿಲ್ಲ ಅಂತಂದ್ರೆ ಹೋಗಿ ಇನ್ನೊಂದ್ ಸ್ಯಾನಿಟೈಸರ್ ತಗೊಂಡ್ ಬಾ. ಆರಬ್ ಮತ್ತೆ ಮೆಡಿಕಲ್ ಸ್ಟೋರ್ಗ್ ಹೋಗಿ ಹೊಸ ಸ್ಯಾನಿಟೈಸರ್ ತಗೊಂಡ್ ಬರ್ತಾನೆ. ಆದ್ರೆ ಮಾರನೇ ದಿನ ಸ್ಯಾನಿಟೈಸರ್ ಮತ್ತೆ ಮಾಯ ಆಗುತ್ತೆ. ಹೀಗೆ ಮೂರ್ನಾಲ್ಕು ದಿನ ಸತತವಾಗಿ ನಡೀತಾ ಇರುತ್ತೆ. ಒಂದಿನ ಕರಿಷ್ಮಾ ಶ್ಯಾಮ್ಲಾಲ್ ಅವ್ರ ಹತ್ರ ಬಾಡಿಗೆ ಕೇಳಕ್ ಹೋಗ್ತಾಳೆ. ಅಂಕಲ್, ಬಾಡಿಗೆ ಕೊಡಿ, ಅಪ್ಪನ ಔಷಧಿಗಳು ಮತ್ತೆ ಸ್ಯಾನಿಟೈಸರ್ನ ತಗೊಂಡ್ ಬರಕ್ ಹೋಗ್ಬೇಕು. ಶ್ಯಾಮ್ಲಾಲ್ಗೆ ಹುಷಾರಿಲ್ದಂಗ್ ನಾಟಕ ಆಡಕ್ ಶುರು ಮಾಡ್ತಾನೆ. ಮಗಳೇ, ನನಗೆ ತುಂಬಾ ದಿನಗಳಿಂದ ಹುಷಾರಿಲ್ಲ, ಈ ಸಲ ಬಾಡಿಗೆನ್ ಕೊಡಕ್ ಆಗೋದಿಲ್ಲ, ಮುಂದಿನ ಸಲ ಖಂಡಿತ ಕೊಡ್ತೀನಿ. ಅವರು ಅವ್ರ ತಂದೆಗೆ ಊಟ ಮತ್ತೆ ಔಷಧಿನು ಕೊಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅವ್ರ ಹತ್ರ ಸ್ಯಾನಿಟೈಸರು ಇರ್ಲಿಲ್ಲ. ಅಣ್ಣ ತಂಗಿಗಿಬ್ಬರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಇಬ್ರು ಊರಿನ ಹಳೆಯ ಬಾವಿ ಹತ್ರ ಕುತ್ಕೊಂಡು ಅಳೋಕ್ ಶುರು ಮಾಡ್ತಾರೆ. ಬಾವಿಯಿಂದ ಒಬ್ಬ ಜೀನಿ ಹೊರಗ್ ಬರ್ತಾನೆ. ಏನಾಯ್ತು, ನೀವ್ ಯಾಕ ಅಳ್ತಾ ಇದ್ದೀರಾ? ನಮ್ಮಅಪ್ಪಂಗೆ ಹುಷಾರಿಲ್ಲ, ನಮ್ಮ ಹತ್ರ ಸ್ಯಾನಿಟೈಸರ್ ಇಲ್ಲ. ನಮ್ಮಅಪ್ಪಂಗೆ ನಾವು ಊಟ ತಿಂಡಿ ಕೊಟ್ಟಾದ್ಮೇಲೆ ನಾವು ಸ್ಯಾನಿಟೈಸರ್ ಹಾಕೊಳ್ಳಿಲ್ಲ ಅಂತಂದ್ರೆ ನಮಗೂ ಆಮೇಲೆ ಕಾಯಿಲೆ ಬಂದ್ಬಿಡುತ್ತೆ. ಜೀನಿ ಅವರಿಬ್ಬರಿಗೂ ಒಂದು ಜಾದೂ ಸ್ಯಾನಿಟೈಸರ್ ನ ಕೊಡ್ತಾನೆ. ಇಷ್ಟೇನಾ, ಇಷ್ಟೇನಾ ವಿಷಯ? ಸರಿ ತಗೊಳ್ಳಿ, ಇದು ಜಾದುವಿನ ಸ್ಯಾನಿಟೈಸರ್, ಇದು ಯಾವತ್ತೂ ಖಾಲಿ ಆಗೋದಿಲ್ಲ. ಕರಿಷ್ಮಾ ಮತ್ತೆ ಆರಬ್ ಖುಷಿಯಿಂದ ಮನೆಗ್ ವಾಪಸ್ ಬರ್ತಾರೆ. ಅಪ್ಪ ನೋಡಿ, ನಮ್ಗೆ ಏನ್ ಸಿಕ್ಕಿದೆ.
ಜಾದೂ ಸ್ಯಾನಿಟೈಸರ್. ತಂದೆ ಏನು ಉತ್ತರ ಕೊಡೋದಿಲ್ಲ, ಯಾಕಂದ್ರೆ ತಂದೆ ಕೊರೋನಾಯಿಂದ ತೀರ್ಕೊಂಡ್ಬಿಟ್ಟಿರ್ತಾರೆ. ಅವತ್ ರಾತ್ರಿ ತುಂಬಾ ಜೋರಾಗಿ ಮಳೆ ಬರುತ್ತೆ. ಕಾಯಿಲೆ ಇದ್ದಿದ್ರಿಂದ ಯಾರೂ ತಮ್ಮ ಮನೆಗಳಿಂದ ಹೊರಗೆ ಬರ್ತಿರ್ಲಿಲ್ಲ. ಕರಿಷ್ಮಾ ಮತ್ತೆ ಆರಬ್ ಇಬ್ರೇನೆ ಅಷ್ಟು ಜೋರಾಗಿ ಬರ್ತಿದ್ದ ಮಳೆಯಲ್ಲಿ ತಮ್ಮ ತಂದೆಯ ಅಂತ್ಯಕ್ರಿಯೆ ಮಾಡ್ತಾರೆ. ಅವರಿಬ್ರು ಮನೆಗ್ ವಾಪಸ್ ಬರ್ಬೇಕಾದ್ರೆ ಶ್ಯಾಮ್ ಲಾಲ್ ಇಬ್ರು ವ್ಯಕ್ತಿಗಳ ಜೊತೆ ಮನೆ ಮುಂದೆ ನಿಂತಿರ್ತಾರೆ. ಕರ್ಕೊಂಡು ಹೋಗಿ ಇವರಿಬ್ಬರನ್ನ. ಆ ಗೂಂಡಾಗಳು ಕರಿಷ್ಮಾ ಮತ್ತೆ ಆರಬ್ನ ಎತ್ಕೊಂಡು ಹೋಗೋಕ್ ಶುರು ಮಾಡ್ತಾರೆ. ಆ ಗೂಂಡಾಗಳು ಇವರಿಬ್ಬರನ್ನ ಕರ್ಕೊಂಡು ಕಾಡಗ್ ಹೋಗ್ತಿರ್ಬೇಕಾದ್ರೆ ಆರಬ್ ಮರದ ಒಂದು ರೆಂಬೆನ ಮುರಿದು ಇವರಿಬ್ಬರಿಗೂ ಹೊಡೆಯೋಕ್ ಶುರು ಮಾಡ್ತಾನೆ. ಅವರಿಬ್ಬರೂ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಕರಿಷ್ಮಾ ಮತ್ತೆ ಆರಬ್ ಕಾಡಿಂದ ಓಡ್ ಬರ್ತಾರೆ. ಹಗಲಾಗೋ ತನಕನು ಅವರು ಓಡ್ತಾನೆ ಇರ್ತಾರೆ. ಜಾದುವಿನ ಸ್ಯಾನಿಟೈಸರ್ ಈಗ್ಲೂ ಆರಬ್ನ ಜೇಬಲ್ಲೇ ಇತ್ತು. ಈಗ ನಾವು ಮನೆಗಂತೂ ಹೋಗಕ್ಕಾಗಲ್ಲ, ಶ್ಯಾಮ್ಲಾಲ್ ನಮ್ಮನ್ನ ಕೊಂದ್ಬಿಡ್ತಾನೆ. ನನ್ನ ಹತ್ರ ಒಂದು ಉಪಾಯ ಇದೆ. ರೋಗ ಹರಡ್ತಾ ಇರೋ ಕಾರಣ ಸ್ಯಾನಿಟೈಸರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನಮ್ಮ ಹತ್ರ ಎಂತ ಸ್ಯಾನಿಟೈಸರ್ ಇದೆ ಅಂತಂದ್ರೆ ಇದ್ಯಾವತ್ತು ಖಾಲಿನೇ ಆಗೋದಿಲ್ಲ. ನಾವು ಈ ಬಾಟಲಿಂದ ಎಲ್ಲವನ್ನು ತೆಗೆದು ಸಣ್ಣ ಸಣ್ಣ ಬಾಟ್ಲನ್ನಾಗಿ ಮಾಡೋಣ, ಅದನ್ನ ಕಡಿಮೆ ಬೆಲೆಗೆ ಮಾರೋಣ. ಐಡಿಯಾ ಚೆನ್ನಾಗಿದೆ. ಆರಬ್ ಮತ್ತೆ ಕರಿಷ್ಮಾ ಪಕ್ಕದೂರ್ಗ್ ಹೋಗಿ ಸ್ಯಾನಿಟೈಸರ್ನ ಮಾರೋದಕ್ಕೆ ಶುರು ಮಾಡ್ತಾರೆ. ಕಾಯಿಲೆ ತುಂಬಾ ಬೇಗ ಹರಡ್ತಿರೋದ್ರಿಂದ ಸ್ಯಾನಿಟೈಸರ್ಗೆ ತುಂಬಾನೇ ಜಾಸ್ತಿ ಡಿಮ್ಯಾಂಡ್ ಇತ್ತು. ನೋಡ್ ನೋಡ್ತಿದ್ದ ಹಾಗೆ ಜನರು ಎಲ್ರೂ ಆರಬ್ ಮತ್ತೆ ಕರಿಷ್ಮಾ ಅವರ ಸ್ಯಾನಿಟೈಸರ್ನ ತುಂಬಾನೇ ಖರೀದಿ ಮಾಡ್ತಿದ್ರು. ಸ್ವಲ್ಪ ದಿನದಲ್ಲಿ ಅವ್ರಿಗೆ ತುಂಬಾನೇ ದುಡ್ಡು ಸಿಗೋಕ್ ಶುರುವಾಯ್ತು. ಅವರು ತಮಗೋಸ್ಕರ ಒಂದು ಚಿಕ್ಕ ಮನೇನು ಖರೀದಿ ಮಾಡ್ತಾರೆ. ಅವರಿಬ್ರು 5 ವರ್ಷಗಳ ಕಾಲ ಕಷ್ಟಪಟ್ಟು ದುಡ್ಡು ಮಾಡ್ತಾರೆ. ಈಗ ಅವರು ಮಕ್ಕಳಾಗಿರ್ಲಿಲ್ಲ, ದೊಡ್ಡವರಾಗಿದ್ರು. ಕೊರೋನಾ ಮಹಾಮಾರಿ ಕೂಡ ನಿಂತು ಹೋಗಿತ್ತು. ಈಗ ಸಮಯ ಬಂದಿದೆ ನಮ್ಮ ಹಳೆ ಮನೇನ ಶ್ಯಾಮ್ಲಾಲಿಂದ ವಾಪಸ್ ಪಡೆಯೋದಕ್ಕೆ. ಆರಬ್ ಮತ್ತೆ ಕರಿಷ್ಮಾ ಪೊಲೀಸ್ನ ಕರ್ಕೊಂಡು ತಮ್ಮ ಹಳೆ ಮನೆಗೆ ಹೋಗ್ತಾರೆ. ಶ್ಯಾಮ್ಲಾಲ್ ಆ ಮನೇನ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಅವರಿಬ್ರು ಕೋರ್ಟ್ಗೆ ಹೋಗಿ ಶ್ಯಾಮ್ಲಾಲ್ನ ವಿರುದ್ಧ ಕೇಸ್ ಹಾಕ್ತಾರೆ ಮತ್ತೆ ಆ ಕೇಸ್ನ ಗೆಲ್ತಾರೆ. ಶ್ಯಾಮ್ಲಾಲ್ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಕೊನೆಯಲ್ಲಿ ಗೆಲ್ಲೋದು ಸತ್ಯ ಒಂದೇ ಅಂತ.